ಹಾಯ್, ಹಲೋ ಕರ್ನಾಟಕ, ಟೆಕ್ ಇನ್ ಸ್ಲೈಡ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಸ್ಪೆಕ್ಟ್ರಮ್. ನಾನು ಏತಕ್ಕೆ ಕಾನ್ಸೆಪ್ಟ್ ತಗೊಂಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಒಂದು ಕಾರಣ ಇದೆ. ಅದಕ್ಕೂ ನಾವು ನಮ್ಮ ಚಾನಲ್ ಅಲ್ಲಿ ನೆಕ್ಸ್ಟ್ ಮಾತಾಡುವಂತ ಎಲ್ಲ ಕಾನ್ಸೆಪ್ಟ್ ಬಂದು ವೈರ್ಲೆಸ್ ಕಮ್ಯುನಿಕೇಶನ್ ಬಗ್ಗೆ ಆಗಿರುತ್ತೆ. ವೈರ್ಲೆಸ್ ಕಮ್ಯುನಿಕೇಶನ್ ಅಂತಂದ್ರೆ ನಿಮ್ಮ ವೈಫೈ ಹೇಗ್ ವರ್ಕ್ ಆಗುತ್ತೆ, ಹೇಗೆ ಎರಡು ಡಿವೈಸ್ಗಳ ಮಧ್ಯ ಕನೆಕ್ಟ್ ಆಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಯಾವ ಮೀಡಿಯಂ ಅಲ್ಲಿ ನಿಮ್ಗೆ ಡೇಟಾ ಟ್ರಾನ್ಸ್ಫರ್ ಫಾಸ್ಟ್ ಆಗಿರುತ್ತೆ, ಹಾಗೂ ನಿಮ್ಮ ರೇಡಿಯೋ ಕಮ್ಯುನಿಕೇಶನ್ ಅಂತಂದ್ರೆ FM AM ಆಗಿರ್ಬೋದು, ರೇಡಿಯೋ ಕಮ್ಯುನಿಕೇಶನ್ ಅಂತಂದ್ರೆ ನಿಮ್ಮ ಮೊಬೈಲ್ ಕಮ್ಯುನಿಕೇಶನ್ ಆಗಿರ್ಬೋದು, ಅದು ಸಮೇತ ರೇಡಿಯೋ ಕಮ್ಯುನಿಕೇಶನ್. ಸೊ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಇದರದ ಬೇಸ್ ಸ್ಪೆಕ್ಟ್ರಮ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸ್ಪೆಕ್ಟ್ರಮ್ ಅನ್ನ ವರ್ಡ್ ಕೇಳ್ತಿದಂಗೆ ನಿಮ್ಗೆ ಫಸ್ಟ್ ಜ್ಞಾಪಕ ಆಗದೆ 2011 2G ಸ್ಪೆಕ್ಟ್ರಮ್ ಸ್ಕ್ಯಾಮ್. ಆಕ್ಚುಲಿ ನಾವು ಸ್ಕ್ಯಾಮ್ ಬಗ್ಗೆ ಏನು ಮಾತಾಡೋಂತ ಅವಶ್ಯಕತೆ ಇಲ್ಲ, ಆದ್ರೂ ನಾವು ನಿಮ್ಗೆ ಇದನ್ನ ಏತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಸ್ಪೆಕ್ಟ್ರಮ್ ನ ಮೌಲ್ಯ ನಿಮ್ಗೆ ಗೊತ್ತಿರಬೇಕು. ಸೊ ಅವತ್ತು ಆಗಿದ್ದಂತಹ ಸ್ಪೆಕ್ಟ್ರಮ್ ನ ಟೋಟಲ್ ಸ್ಕ್ಯಾಮ್ 1.7 ಲಕ್ಷ ಕೋಟಿ. ನಿಮ್ಗೆ ಅಂದಾಜಾಗಿ ಅರ್ಥ ಆಗ್ತಿಲ್ಲ ಎಷ್ಟು 1.7 ಲಕ್ಷ ಕೋಟಿ ಅಂತಂದ್ರೆ, ಒಂದಕ್ಕೆ ಅದಕ್ಕೆ ರೆಫರೆನ್ಸ್ ತಗೋಣ, ಕರ್ನಾಟಕ ಸ್ಟೇಟ್ ಬಜೆಟ್ ನ 2016 ಹಾಗೂ 17 ನ ಒಟ್ಟು ಮೌಲ್ಯ 1.63 ಲಕ್ಷ ಕೋಟಿ. ಅಂದ್ರೆ ಒಂದು ಸ್ಟೇಟ್ ನ ಒಂದು ವರ್ಷದ ಕಂಪ್ಲೀಟ್ ಬಜೆಟ್. ಸೊ ಇಷ್ಟೊತ್ತು ಸ್ಪೆಕ್ಟ್ರಮ್ 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 ಅಂತ ಹೇಳ್ತಾ ಇದ್ದೆ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಸ್ಪೆಕ್ಟ್ರಮ್ ಅಂದ್ರೆ ಏನು ಅಂತಂದ್ರೆ ಅಲೆಗಳು, ತರಂಗಗಳು ಅಂತ ಕರೀತಾರೆ. ಸಮುದ್ರದಲ್ಲಿ ಹೇಗೆ ನೀರಿನ ಅಲೆ ಇರುತ್ತೋ ಗಾಳಿಲಿ ಅದೇ ತರ ನಮ್ಗೆ ಒಂದು ಅಲೆ ಇರುತ್ತೆ. ಆ ಅಲೆ ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಇಡೀ ಸ್ಪೆಕ್ಟ್ರಮ್ ಅಲ್ಲಿ ಕೆಲವು ಭಾಗ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ, ಇನ್ನ ಕೆಲವು ಭಾಗ ಕಾಣೋದಿಲ್ಲ. ಯಾವ ಭಾಗ ಕಾಣುತ್ತೆ ಯಾವ್ದು ಕಾಣೋದಿಲ್ಲ ಅಂತ ಬರೋ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈ ಪಿಕ್ಚರ್ ಅಲ್ಲಿ ನೀವು ನೋಡೋ ಹಾಗೆ ಈ ಎಲ್ಲಾ ಡಿವೈಸಸ್ ಗಳು ಮುಂಚಿಂದನೂ ನಾವು ಯೂಸ್ ಮಾಡ್ತಾ ಇದ್ವಿ, ಬಟ್ ಇವು ವೈರ್ಲೆಸ್ ಆಗೋಕ್ಕೂ ಮುಂಚೆ ಪ್ರತಿಯೊಂದು ವೈರ್ಡ್ ಆಗಿ ಕನೆಕ್ಟ್ ಆಗಿತ್ತು. ಯಾವುದೇ ಆಗಿರ್ಬೋದು, ಲ್ಯಾಂಡ್ ಲೈನ್ ಫಸ್ಟ್ ವೈರ್ ಆಗಿತ್ತು, ಇವನ್ ಇಂಟರ್ನೆಟ್ BSNL ನಮ್ಗೆ ಕೇಬಲ್ ಲೈನ್ ಎಳೆಯೋರು, 2 ವೈರ್ ಕೇಬಲ್ ಎಳೆಯೋರು, ಇವನ್ ಪ್ರಿಂಟರ್ಸ್ ಎಲ್ಲಾ ಸಮೇತ ನಮ್ಗೆ ವೈರ್ಡ್ ಮುಖಾಂತರ ಕನೆಕ್ಟ್ ಆಗಿತ್ತು. ಈ ಸ್ಪೆಕ್ಟ್ರಮ್ ನ ಆವಿಷ್ಕಾರ ಆದ್ಮೇಲೆ ಇದನ್ನ ನಾವು ಬಳಕೆ ಮಾಡಬಹುದು ಅಂತ ತಿಳ್ಕೊಂಡ್ಮೇಲೆ ನಮ್ಗೆ ಈ ಎಲ್ಲಾ ಡಿವೈಸಸ್ ವೈರ್ಲೆಸ್ ಆಗಿದ್ದು, ಅಲ್ಲಿ ತನಕ ಇವೆಲ್ಲ ಡಿವೈಸಸ್ ವೈರ್ ಆಗಿದ್ವು. ಸೊ ಈ ಸ್ಪೆಕ್ಟ್ರಮ್ ನ ನಾವು ಟೆಕ್ನಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಯಾವುದು ಏನು ಎಷ್ಟಿದೆ. ಈ ಇಮೇಜ್ ಅಲ್ಲಿ ನಾವು ನೋಡ್ತಾ ಇರೋದು ಟೆಕ್ನಿಕಲ್ ಡೀಟೇಲ್ಸ್ ಆಫ್ ಅ ಸ್ಪೆಕ್ಟ್ರಮ್. ಸೊ ನಾವು ಸ್ಪೆಕ್ಟ್ರಮ್ ನ 7 ಭಾಗಗಳಾಗಿ ವಿಂಗಡಿಸಿರ್ತೀವಿ. ಅವುಗಳ್ಯಾವು ಅಂದ್ರೆ ರೇಡಿಯೋ ವೇವ್, ಮೈಕ್ರೋವೇವ್, ಇನ್ಫ್ರಾರೆಡ್, ವಿಸಿಬಲ್ ಲೈಟ್, UV, ಎಕ್ಸ್ರೇಸ್ ಅಂಡ್ ಗಾಮಾ ರೇಸ್ ಅಂತ. ಇದ್ರ ಇಂಡಿವಿಜುವಲ್ ಅಪ್ಲಿಕೇಶನ್ ಅಂಡ್ ಯೂಸರ್ಸ್ ನ ಹೇಳ್ತಾ ಬರ್ತೀನಿ. ರೇಡಿಯೋ ವೇವ್ಸ್ ಅಂತಂದ್ರೆ ನಿಮ್ಮ AM, FM ಮತ್ತೆ ಮೊಬೈಲ್ ಕಮ್ಯುನಿಕೇಶನ್ ಕಂಪ್ಲೀಟ್ ಏನು ಯೂಸ್ ಆದ್ರೂ ಇದು ರೇಡಿಯೋ ವೇವ್ಸ್ ಮುಖಾಂತರನೇ ಆಗುತ್ತೆ. ಮೈಕ್ರೋವೇವ್, ಈ ವೇವ್ ಆಕ್ಚುಲಿ ಹೀಟ್ ಜನರೇಟ್ ಮಾಡುತ್ತೆ. ಸೊ ಅದನ್ನ ನಾವು ಮೈಕ್ರೋವೇವ್ ಅವನ್ ಅಲ್ಲಿ ಯೂಸ್ ಮಾಡಬಹುದು, ಅದನ್ನೆಲ್ಲ ಹೊರಗಡೆ ಯೂಸ್ ಮಾಡಕ್ ಆಗೋದಿಲ್ಲ. ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಮಾತ್ರ ಮೈಕ್ರೋವೇವ್ ಯೂಸ್ ಮಾಡ್ತಾರೆ. ಇನ್ಫ್ರಾರೆಡ್ ರೇಡಿಯೇಷನ್, ಇದ್ರ ಬಗ್ಗೆ ನಾನು ಆಲ್ರೆಡಿ ಆಕ್ಚುಲಿ ಒಂದು ವಿಡಿಯೋ ಮಾಡಿದ್ದೀನಿ, ಅಂದ್ರೆ ಪೊಲೀಸ್ ಇಂಟರ್ಸೆಪ್ಟಾಸ್ ಈ ಇನ್ಫ್ರಾರೆಡ್ ಲೈಟ್ ಯೂಸ್ ಮಾಡಿಕೊಂಡು ನಿಮ್ಮ ಸ್ಪೀಡ್ ಡಿಟೆಕ್ಟ್ ಮಾಡ್ತಾರೆ ನಿಮ್ಮ ವೆಹಿಕಲ್. ಅದಕ್ಕಿಂತ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ಮ TV ಹಾಗೂ ರಿಮೋಟ್ ಇದ್ರ ಮಧ್ಯ ಇನ್ಫ್ರಾರೆಡ್ ಕನೆಕ್ಷನ್ ಇರುತ್ತೆ. ನೆಕ್ಸ್ಟ್ ಬಂದು ವಿಸಿಬಲ್ ಲೈಟ್. ಇಡೀ ಸ್ಪೆಕ್ಟ್ರಮ್ ಅಲ್ಲಿ ನಮ್ಗೆ ಕಾಣುವಂತದ್ದು ಮಾತ್ರ ಇಷ್ಟು ವಿಸಿಬಲ್ ಲೈಟ್. ನೆಕ್ಸ್ಟ್ ಬಂದ್ಬಿಟ್ಟು UV ಅಲ್ಟ್ರಾ ವೈಲೆಟ್ ರೇಸ್, ಇದ್ರ ಬಗ್ಗೆ ನಾನೇನು ಅಷ್ಟಾಗಿ ಹೇಳಬೇಕಾಗಿಲ್ಲ, UV ರೇಡಿಯೇಷನ್ ಎಲ್ಲರಿಗೂ ಗೊತ್ತಿರುತ್ತೆ. ಎಕ್ಸ್ರೇಸ್ ಹಾಗೂ ಗಾಮಾ ರೇಸ್ ಮೆಡಿಕಲ್ ಪರ್ಪಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ನೀವು ಸುಮ್ನೆ ಹಾಕಿ ಗಮನಿಸೋದಾದ್ರೆ ರೇಡಿಯೋ ವೇವ್ಸ್ ಇಂದ ಗಾಮಾ ವೇವ್ಸ್ ಹೋಗೋವರೆಗೂ ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ಇರುತ್ತೆ. ಈ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತಂದ್ರೆ ತೀಕ್ಷ್ಣತೆ, ಯಾವ ವೇವಿನ ತೀಕ್ಷ್ಣತೆ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ತೀವಿ. ಅದನ್ನ ಚೆಕ್ ಮಾಡೋದಕ್ಕೆ ಒಂದು ಮೀಡಿಯಂ ಇದೆ, ಅದೇನು ಅಂತಂದ್ರೆ ಈ ವೇವ್ ಲೆಂತ್. ಈ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಇಂಟೆನ್ಸಿಟಿ, ಅಂತಂದ್ರೆ ಎಷ್ಟು ವೇವ್ ಜಾಸ್ತಿ ಇರುತ್ತೋ ಒಂದು ಸೆಕೆಂಡ್ಗೆ ಅಷ್ಟು ತೀಕ್ಷ್ಣತೆ ಹೆಚ್ಚಾಗುತ್ತೆ. ಆ ವೇವ್ದು ತೀಕ್ಷ್ಣತೆ ಹೆಚ್ಚಾದ್ರೆ ಅದರಲ್ಲಿರುವಂತಹ ಎನರ್ಜಿ ಜಾಸ್ತಿ ಆಗುತ್ತೆ, ಎನರ್ಜಿ ಜಾಸ್ತಿ ಆಯ್ತು ಅಂತಂದ್ರೆ ಅದರದ್ದು ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಪರ್ಫಾರ್ಮೆನ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಅದು ಹ್ಯೂಮನ್ಗೆ ಹಜಾರ್ಡಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವು ನೋಡೋ ಹಾಗೆ ರೇಡಿಯೋ ವೇವ್ಸ್ ಅಲ್ಲಿ ಈ ವೇವ್ ಲೆಂತ್ ತುಂಬಾ ಕಮ್ಮಿ ಇದೆ. ನೆಕ್ಸ್ಟ್ ಹೋಗ್ತಾ 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 ಗಾಮಾ ರೇಸ್ ಅಲ್ಲಿ ಇದು ತುಂಬಾ ಜಾಸ್ತಿ ಇದೆ. ಸೊ ನಾವು ಗಾಮಾ ರೇಸ್ ಮೆಡಿಕಲ್ ಪರ್ಪಸ್ ಮಾತ್ರ ಯೂಸ್ ಮಾಡ್ತೀವಿ. ಇನ್ನು ಟೆಕ್ನಿಕಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ಎಷ್ಟು ನ್ಯಾನೋಮೀಟರ್ ವೇವ್ ಲೆಂತ್ ಇರುತ್ತೆ, ಫ್ರೀಕ್ವೆನ್ಸಿ ಹೇಗಿರುತ್ತೆ ಅಂತಂದ್ರೆ ಆ ಸ್ಲೈಡ್ ಇತ್ತು, ನೀವು ಚೆಕ್ ಮಾಡ್ಕೋಬಹುದು ಪಾಸ್ ಮಾಡಿ.
ಇನ್ನು ನಿಮ್ಮ ಬೇಸ್ ಸ್ಟೇಷನ್, ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಮ್ಮ ನಿಯರೆಸ್ಟ್ ಟವರ್ನ ಏನಂತಾರೆ ಟೆಕ್ನಿಕಲಿ ಬೇಸ್ ಸ್ಟೇಷನ್ ಅಂತ ಕರೀತಾರೆ. ಆ ಬೇಸ್ ಸ್ಟೇಷನ್ಗೂ ನಿಮ್ಮ ಮೊಬೈಲ್ಗೂ ಒಂದು ಫಿಸಿಕಲ್ ಕನೆಕ್ಷನ್ ಇರುತ್ತೆ, ಬಟ್ ಆ ಫಿಸಿಕಲ್ ಕನೆಕ್ಷನ್ ನಿಮಗೆ ಕಾಣ್ತಾ ಇರೋದಿಲ್ಲ. ದಟ್ ಇಸ್ ಇಮ್ಯಾಜಿನರಿ. ಇಮ್ಯಾಜಿನರಿ ಅಂದ್ರೆ ಅಲ್ಲಿ ಕನೆಕ್ಷನ್ ಇರುತ್ತೆ ಆದ್ರೂ ನಿಮಗೆ ಕಾಣ್ತಾ ಇಲ್ಲ. ಈ ಕನೆಕ್ಷನ್ ಹೇಗಿರುತ್ತೆ ಅಂತಂದ್ರೆ ಅದೇ ತರಂಗಗಳ ಮೂಲಕ. ಒಂದು ತರಂಗ ನಿಮಗೆ ಬೇಸ್ ಸ್ಟೇಷನ್ ಇಂದ ನಿಮಗೆ ಬಂದ್ರೆ ನಿಮ್ಮ ಮೊಬೈಲ್ ಆಂಟೆನಾದಲ್ಲಿ ಜನರೇಟ್ ಆಗಿರೋ ಅದೇ ತರಂಗ ಅಲ್ಲಿಂದ ಬೇಸ್ ಸ್ಟೇಷನ್ಗೆ ಹೋಗುತ್ತೆ. ಈ ಮುಖಾಂತರವಾಗಿ ಟೂ ವೇ ಕಮ್ಯುನಿಕೇಶನ್ ಪಾಸಿಬಲ್ ಆಗ್ತಿದೆ. ಈ ಮಧ್ಯ ಏನು ನಮಗೆ ಕಾಣೋದಿಲ್ವೋ ಅಲ್ಲೇ ಸ್ಪೆಕ್ಟ್ರಮ್ ಇರುತ್ತೆ. ಯಾರ ಹತ್ರ ಎಷ್ಟು ಜಾಸ್ತಿ ಸ್ಪೆಕ್ಟ್ರಮ್ ಇರುತ್ತೋ ಅಷ್ಟು ಎಫಿಷಿಯಂಟ್ ಆಗಿ ಅವ್ರ ನೆಟ್ವರ್ಕ್ ಪ್ರೊವೈಡ್ ಆಗುತ್ತೆ. ಈ ನಡುವೆ ನೀವು ಆ ಗಲಾಟೆ ಕೇಳಿರ್ಬೋದು, ಕೆಲವು ಏರ್ಟೆಲ್ ನಾವು ತುಂಬಾ ಹೈಯೆಸ್ಟ್ ಸ್ಪೀಡ್ ಇಂಟರ್ನೆಟ್ ಕೊಡ್ತೀವಿ, ಜಿಯೋ ನಾವು ಹೈಯೆಸ್ಟ್ ಸ್ಪೀಡ್ ಇಂಟರ್ನೆಟ್ ಕೊಡ್ತೀವಿ ಅಂತ. ಬಟ್ ಆಕ್ಚುಲಿ ಇಂಟರ್ನೆಟ್ ಸ್ಪೀಡ್ ಯಾರ್ದು ಜಾಸ್ತಿ ಇರುತ್ತೆ ಅಂತಂದ್ರೆ ಯಾರಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಸ್ಪೆಕ್ಟ್ರಮ್ ಇರುತ್ತೋ ಅವ್ರ ಹತ್ರ ಮಾತ್ರ ಇಂಟರ್ನೆಟ್ ಸ್ಪೀಡ್ ಆಗಿರ್ಬೋದು, ನಿಮ್ಮ ಕಾಲ್ ಕ್ವಾಲಿಟಿ ಆಗಿರ್ಬೋದು, ನಂಬರ್ ಆಫ್ ಪರ್ಸನ್ಸ್ ಹ್ಯಾಂಡ್ಲಿಂಗ್, ಇವನ್ ಎಷ್ಟು ಸ್ಪೆಕ್ಟ್ರಮ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಪರ್ಸನ್ಸ್ ಅಂತಂದ್ರೆ ಅಷ್ಟೇ ಜನಕ್ಕೆ ಮಾತ್ರ ಅವರು ನೆಟ್ವರ್ಕ್ ಕೊಡಲು ಸಾಧ್ಯ. ತುಂಬಾ ಜಾಸ್ತಿ ಜನ ಆಗ್ಬಿಟ್ಟು ನೆಟ್ವರ್ಕ್ ಸ್ಪೆಕ್ಟ್ರಮ್ ಅವ್ರ ಹತ್ರ ಕಮ್ಮಿ ಇತ್ತು ಅಂತಂದ್ರೆ ಕಾಲ್ ಫೇಲ್, ಕಾಲ್ ವೇಟಿಂಗ್, ಕಾಲ್ ಡ್ರಾಪ್ ಎಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಇವಾಗ ಐಡಿಯಾ ಬರುತ್ತೆ ಯಾವ ನೆಟ್ವರ್ಕ್ ತುಂಬಾ ಸ್ಟ್ರಾಂಗೆಸ್ಟ್ ನೆಟ್ವರ್ಕ್ ಇರುತ್ತೆ, ಯಾವ್ದು ವೀಕೆಸ್ಟ್ ನೆಟ್ವರ್ಕ್ ಇರುತ್ತೆ, ಇದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ, ಈ ನೆಟ್ವರ್ಕ್ ಸ್ಟ್ರಾಂಗು, ಈ ನೆಟ್ವರ್ಕ್ ವೀಕು ಅಂತ ನಿಮ್ಗೊಂದು ಇವಾಗ ಒಂದು ಜನರಲ್ ಆಗಿ ಐಡಿಯಾ ಬಂತು. ನಿಮ್ಮ ರೂಮ್ ಇಷ್ಟು ಚೆನ್ನಾಗಿ ಕಾಣೋ ರೂಮ್, ಇದರಲ್ಲಿ ಆಕ್ಚುಲಿ ಫುಲ್ ಸ್ಪೆಕ್ಟ್ರಮ್ಸ್ ಇರುತ್ತೆ ಬಟ್ ನಿಮಗೆ ಕಾಣ್ತಾ ಇರೋದಿಲ್ಲ, ಎಷ್ಟು ಕ್ಲೀನ್ ಆಗಿ ಕಾಣ್ತಿದೆ. ಅಕಸ್ಮಾತ್ ಏನಾದ್ರೂ ನಿಮ್ಮ ಕಣ್ಣಿಗೆ ಇಡೀ ಸ್ಪೆಕ್ಟ್ರಮ್ ಕಾಣೋ ತರ ಇದ್ದಿದ್ರೆ ನಿಮ್ಮ ರೂಮ್ ಹೀಗ್ ಕಾಣುತ್ತೆ ನೋಡಿ. ಈ ಕಡೆ ಲೆಫ್ಟ್ ಸೈಡ್ ಇಂದ ನಿಮ್ಗೆ ಫುಲ್ ರೇಡಿಯೇಷನ್ಸ್ ಇದರಿಂದ ಬರ್ತಾ ಇರುತ್ತೆ, ಬೇಸ್ ಸ್ಟೇಷನ್ ಇಂದ. ಬೇಸ್ ಸ್ಟೇಷನ್ ಇಂದ ಒಂದು ರೇಡಿಯೇಷನ್ ಬರ್ತಾ ಇರುತ್ತೆ, ನಿಮ್ಮ ಮೊಬೈಲ್ ಆ ಬೇಸ್ ಸ್ಟೇಷನ್ಗೆ ವಾಪಸ್ ರೇಡಿಯೇಷನ್ ಕಳಿಸ್ತಾ ಇರುತ್ತೆ. ನಿಮ್ಮ ಮೊಬೈಲ್ ನೀವ್ ಏನೂ ಕೆಲಸ ಮಾಡಲಿಲ್ಲ ಅಂತಂದ್ರು ಅದರದ್ದು ನಿಯರೆಸ್ಟ್ ಬೇಸ್ ಸ್ಟೇಷನ್ ಅಂದ್ರೆ ನಿಯರೆಸ್ಟ್ ಟವರ್ ಜೊತೆ ಅದು ಪ್ರತಿ ಸೆಕೆಂಡ್ ಕೂಡ ಮಾತಾಡ್ತಾ ಇರುತ್ತೆ, ನಾನು ಇಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಅಂತ. ಅದೇ ಕಾರಣದಿಂದಾಗಿ ನೀವು ಯಾವುದೇ ಏರಿಯಾಗೆ ಹೋದ್ರು ಆ ಬೇಸ್ ಸ್ಟೇಷನ್ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ವೈಟ್ ಲೈಟ್ ಕಾಣ್ತಿರೋದು ನಿಮ್ಮ ವಿಸಿಬಲ್ ಲೈಟ್ ಇಂದ ಬರ್ತಾ ಇರ್ಬೋದಾಗಿರ್ಬೋದು. ಈ ಪಿಂಕ್ ಲೈಟ್ ನೀವು ಬ್ಲೂಟೂತ್ ಇಂದ ಅಕಸ್ಮಾತ್ ಫೈಲ್ ಯಾರಿಗಾದ್ರೂ ಶೇರ್ ಮಾಡ್ತಿದ್ರಾಗಿರ್ಬೋದು. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೆ, ಅಕಸ್ಮಾತ್ ನಿಮ್ಮ ರೇಡಿಯೇಷನ್ ಎಲ್ಲ ಕಾಣಿಸ್ತು ಅಂದ್ರೆ ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ ಈ ಇಮೇಜ್. ಸೊ ನಿಮ್ಗೊಂದು ಸ್ಪೆಕ್ಟ್ರಮ್ ಅಂದ್ರೆ ಒಂದು ಚೂರಾದ್ರೂ ಐಡಿಯಾ ಬಂತು, ಏನು ಸ್ಪೆಕ್ಟ್ರಮ್ ಅಂದ್ರೆ ಯಾವ ತರ ಇರುತ್ತೆ, ಯಾವ ತರ ನಾವು ಯೂಸ್ ಮಾಡಬಹುದು ಅದನ್ನ. ಪ್ರತಿಯೊಂದು ಸ್ಪೆಕ್ಟ್ರಮೆ, ನೀವು ವೈರ್ಲೆಸ್ ಕಮ್ಯುನಿಕೇಶನ್ ಅಲ್ಲಿ ಏನೇನು ನೋಡ್ತಿರೋ ಎಲ್ಲ ಸ್ಪೆಕ್ಟ್ರಮೆ. ಇವನ್ ನೀವು ಬ್ಲೂಟೂತ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ರು ಬ್ಲೂಟೂತ್ಗೆ ಅದರದೇ ಆದಂತಹ ಸ್ಪೆಕ್ಟ್ರಮ್ ಇಟ್ಟಿರ್ತಾರೆ, ಸೊ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ನೀವು ಆ ಸ್ಪೆಕ್ಟ್ರಮ್ ನ ಬೇರೆ ಎಲ್ಲೂ ಯೂಸ್ ಮಾಡಕ್ ಆಗೋದಿಲ್ಲ. ಇವನ್ ನಿಮ್ಮ ವೈಫೈ ಇಂದ ನೀವು ಡೇಟಾ ಶೇರ್ ಮಾಡಬೇಕಾಗಿದ್ರು ಆ ವೈಫೈ ಅಲ್ಲಿ ಇಷ್ಟ್ ಗಿಗಾಹರ್ಟ್ಸ್ ವೈಫೈ ಅಂತ ಇರುತ್ತೆ. ಸೊ ನೀವೆಲ್ಲಾದ್ರೂ ಚೆಕ್ ಮಾಡ್ಬೋದು ಇಂಟರ್ನೆಟ್ ಅಲ್ಲಿ ಸ್ಪೆಸಿಫೈ ಮಾಡಬೇಕಾದಾಗ ಇಂತಿಷ್ಟು ಗಿಗಾಹರ್ಟ್ಸ್ ವೈಫೈ ಇದೆ ಅಂತ. ಸೊ ಅಷ್ಟು ಗಿಗಾಹರ್ಟ್ಸ್ ಸ್ಪೆಕ್ಟ್ರಮ್ ನ ಅದಕ್ಕೆ ಅಂತ ಸೇವ್ ಮಾಡಿಟ್ಟಿರ್ತಾರೆ. ಆ ಸ್ಪೆಕ್ಟ್ರಮ್ ನ ಬೇರೆ ಎಲ್ಲೂ ನಾವು ರೇಡಿಯೋ ಕಮ್ಯುನಿಕೇಶನ್ ಆಗಿರ್ಬೋದು ಬೇರೆ ಎಲ್ಲೂ ಯೂಸ್ ಮಾಡಕ್ ಆಗಲ್ಲ, ಅದರದಕ್ಕೆ ಅದರದೇ ಆದಂತಹ ಸ್ಪೆಕ್ಟ್ರಮ್ಗಳನ್ನ ಅವರು ಮೇಂಟೈನ್ ಮಾಡ್ತಾರೆ. ಸೊ ನೀವು ಸ್ಪೆಕ್ಟ್ರಮ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಇನ್ನು ಡೀಟೇಲ್ ಆಗಿ ಮಾತಾಡೋಣ, ವೈಫೈ ಅಂದ್ರೇನು, ಆಕ್ಚುಲಿ ವೈಫೈ ಅಲ್ಲಿ ಡೇಟಾ ಹೇಗೆ ಕಮ್ಯುನಿಕೇಟ್ ಆಗುತ್ತೆ ಎಲ್ಲನೂ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.